ಕ್ರೈಮ್ ಕ್ಲಬ್ ಮತ್ತು ಸ್ನೇಹಿತರ ಬಳಗದ ಹೊಳೆ ನರಸೀಪುರ ಇವರ ಸಂಯುಕ್ತ ಆಶ್ರಯದಲ್ಲಿ ನೆರೆ ಸಂತ್ರಸ್ತ ಕುಟುಂಬದ ಶಾಲಾ ಮಕ್ಕಳಿಗೆ ಸ್ಕೂಲ್ ಬ್ಯಾಗ್ ಮತ್ತು ಪಠ್ಯಪುಸ್ತಕಗಳ ವಿತರಣಾ ಕಾರ್ಯಕ್ರಮವನ್ನ ಸೋಮವಾರ ರಾಮದುರ್ಗ ತಾಲೂಕಿನ ನೇತಾಜಿ ಪ್ರೌಢಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನ ವಿದ್ಯಾರ್ಥಿಗಳು ಗಜಾನನ ಪ್ರಾರ್ಥನೆಯ ಮೂಲಕ ಆರಂಭಿಸಿದರು. ಅತಿಥಿಗಳನ್ನ ಮಾಲಾರ್ಪಣೆಯ ಮೂಲಕ ಕಾರ್ಯಕ್ರಮಕ್ಕೆ ಶಾಲಾ ಆಡಳಿತ ಮಂಡಳಿ ಸ್ವಾಗತವನ್ನ ಕೋರಿದರು. ನಂತರದಲ್ಲಿ ರಾಷ್ಟ್ರಗೀತೆ ಹಾಡಿ ದೇಶಭಕ್ತಿಯ ಘೋಷಣೆಗಳನ್ನ ಕೂಗಿದ್ದು ಈ ಕಾರ್ಯಕ್ರಮದ ವಿಶೇಷತೆಯ ಅಂದವನ್ನ ಮತ್ತಷ್ಟು ಹೆಚ್ಚಿಸಿತು. ನಂತರದಲ್ಲಿ ಸುಮಾರು 180 ವಿದ್ಯಾರ್ಥಿಗಳಿಗೆ ಪಠ್ಯ ಸಾಮಗ್ರಿಗಳನ್ನ ವಿತರಿಸಿ ಮಾತನಾಡಿದ ಪ್ರೈಮ್ ಕ್ಲಬ್ ಸದಸ್ಯ ಅಶೋಕ್ ಗೌಡ, ಇಂದಿನ ವಿದ್ಯಾರ್ಥಿಗಳು ಮುಂದಿನ ದೇಶದ ಆಧಾರ ಸ್ತಂಭ, ಚೆನ್ನಾಗಿ ಓದಿ ದೇಶಕ್ಕೆ ಮತ್ತು ಪಾಲಕರಿಗೆ ಕೀರ್ತಿ ತರಬೇಕು ಅಂತ ತಿಳಿಸಿದರು. ಇಂತಹ ಕಾರ್ಯಕ್ರಮಕ್ಕೆ ವಿದ್ಯಾರ್ಥಿಗಳು ದಾನಿಗಳಿಗೆ ಹೃದಯಪೂರ್ವಕ ಅಭಿನಂದನೆಯನ್ನ ಸಲ್ಲಿಸಿ ಜೆಬಿಎಂ ವಾಹಿನಿಯ ಜೊತೆ ಮಾತನಾಡಿದರು. ಈ ಸಂದರ್ಭದಲ್ಲಿ ನೇತಾಜಿ ಶಾಲೆಯ ಶಿಕ್ಷಕರು, ಸ್ಥಳೀಯರು ಮತ್ತು ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ವಿಶೇಷ ಈ ಪ್ರದೇಶದ ಸಂಕಷ್ಟದ ಜನರನ್ನು ಈ ತೊಂದರೆಯಿಂದ ಮುಕ್ತಗೊಳಿಸಿ ಈ ಶಾಲಾ ಮಕ್ಕಳಿಗೆ ನಾವು ಯಾವ ರೀತಿ ಸಹಾಯ ಮಾಡಿದರೆ ಒಳ್ಳೆಯದನ್ನುವಂಥ ವಿಚಾರವನ್ನು ಮಾಡಿ ನಮ್ಮ ಈ ಪತ್ರಿಕಾ ಬಳಗದ ವರದಿಗಾರರಾಗಿರ್ತಕ್ಕಂಥ ಶ್ರೀಯುತ ಶಿವರೆಡ್ಡಿ ಜಗಾಪುರ ಅವರ ಜೊತೆಗೆ ಸಂಪರ್ಕಿಸಿ ನಮ್ಮ ಶಾಲೆಗೆ 182 ಕಿಟ್ಗಳನ್ನು ಒಳ್ಳೆಯ ಎಲ್ಲ ವ್ಯವಸ್ಥಿತವಾದ ರೀತಿಯಲ್ಲಿ ಒಳ್ಳೆಯ ಕ್ವಾಲಿಟಿಯ ಎಲ್ಲ ಮಟ್ಟಿಗಳನ್ನು ನಮ್ಮ ಸಂಸ್ಥೆಯ ನಮ್ಮ ಮಕ್ಕಳಿಗೆ ಒದಗಿಸಿದ್ದಾರೆ. ಅವರೆಲ್ಲ ಬಳಗಕ್ಕೂ ಆ ಎಲ್ಲ ಪದಾಧಿಕಾರಿಗಳಿಗೂ ಆ ಎಲ್ಲ ಮುಖ್ಯಸ್ಥರಿಗೂ ಅವರಿಗೆ ಸಹಾಯ ಸಹಕಾರ ನೀಡಿರ್ತಕ್ಕಂಥ ಆ ಎಲ್ಲ ಬಳಗಕ್ಕೂ ನನ್ನ ವೈಯಕ್ತಿಕ ಹಾಗೂ ನನ್ನೆಲ್ಲ ಸಿಬ್ಬಂದಿ ಪರವಾಗಿ ವೇದಿಕೆಯ ಮೇಲೆ ಆಚರಿಸಾದ ಎಲ್ಲ ಗುರುಗಳಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಸಾಯಂಕಾಲದ ಶುಭಾಶಯವನ್ನು ತಿಳಿಸುತ್ತಾ ನಾನು ನನ್ನ ಅನಿಸಿಕೆಗಳನ್ನು ಹೇಳಲು ಬಯಸುತ್ತೇನೆ. ಮೊದಲನೇದಾಗಿ ನಮಗೆ ನರಸೀಪುರ ಹಾಸನ ಜಿಲ್ಲೆಯ ಇವರ ಸಂಯುಕ್ತ ಆಶ್ರಯದಲ್ಲಿ ನೆರೆ ಸಂತ್ರಸ್ತರ ಕುಟುಂಬದ ಶಾಲಾ ಮಕ್ಕಳಿಗೆ ಸ್ಕೂಲ್ ಬ್ಯಾಗ್ ಮತ್ತು ಪಠ್ಯಪುಸ್ತಕಗಳಲ್ಲಿ ಕಾರ್ಯಕ್ರಮದ ಬಗ್ಗೆ ನಾನು ಒಂದೆರಡು ಮಾತುಗಳನ್ನು ಹೇಳಲು ಬಯಸುತ್ತೇನೆ. ಅವರು ನಮಗೆ ನಮಗೋಸ್ಕರ ಬ್ಯಾಗು, ಪುಸ್ತಕ, ಜಾಮೆಟ್ರಿ ಬಾಕ್ಸ್ ಮತ್ತು ಬಾಟಲ್ಗಳನ್ನು ಕೊಟ್ಟಿದ್ದಾರೆ. ಅದಕ್ಕೆ ನನಗೆ ತುಂಬ ಸಂತೋಷವಾಗುತ್ತಿದೆ. ಇವುಗಳನ್ನು ನಾವು ಉಪಯೋಗ ಮಾಡಿಕೊಳ್ಳುತ್ತೇವೆ. ದೇಶಕ್ಕೆ ಮತ್ತು ನಮ್ಮ ಶಾಲೆಗೆ ಮತ್ತು ನಮ್ಮ ಗುರುಗಳಿಗೆ ನಾನು ಒಳ್ಳೆಯ ಹೆಸರನ್ನು ತರುತ್ತೇನೆ ಎಂದು ನಾನು ಈ ವ್ಯಕ್ತಿಯ ಮೇಲೆ ನಿಂತು ಹೇಳುತ್ತೇನೆ. ಧನ್ಯವಾದಗಳನ್ನು ತಿಳಿಸುತ್ತಾ, ಏಕೆಂದರೆ
ನೋಟ್ಬುಕ್ ಮತ್ತು ಬಾಟಲ್ಗಳನ್ನು ನಮ್ಮ ಮುಂದೆ ವಿತರಿಸಿದರು. ಅದರೊಳಗೆ ಅದರಿಂದ ನಮ್ಗೆ ಏನು ಬಳಕೆ ಆಗ್ಬೇಕು, ಏನು ಉಪಯೋಗ ಆಗ್ತೈತಂದ್ರೆ ನಮ್ಗೆ ಮುಂದೆ ಈಗ ನಾನು ಒಬ್ಬ ನೆರೆ ಸಂತ್ರಸ್ತ ಹೇಳ್ಬೇಕಂದ್ರೆ ನನ್ನ ನೆರೆ ಸಂತ್ರ ಫ್ಲಡ್ ಬಂದೆ, ನಮ್ದು ಇದು ಫ್ಲಡ್ ಎಫೆಕ್ಟ್ ಆದಾಗ ನಮ್ಮ ಜೀವನ ಯಾವ ರೀತಿ ಆಗಿತ್ತು, ಭಾಳಷ್ಟು ತೊಂದರೆಗೀಡಾದ್ವಿ. ಅವಾಗ ಇಂಥ ನಮ್ಗೆ ಸರ್ಕಾರದಿಂದ ಯಾವುದೇ ರೀತಿಯಾದ ಇದು ಯಾವುದೇ ರೀತಿಯಾದ ಅನುದಾನ ಬಂದಿಲ್ಲ. ಇಂಥ ಪ್ರೈಮ್ ಕ್ಲಬ್ ಆಗಿರ್ಬೋದು, ಬೇರೆ ರೀತಿಯ ತಮ್ಮ ತಮ್ಮ ವೈಯಕ್ತಿಕ ಬಳಕೆ ರೊಕ್ಕವನ್ನು ಹಾಕ್ಕೊಂಡು ತಮ್ಮ ನಮಗೆ ಎಷ್ಟೋ ರೀತಿಯಾದ ಅನುಕೂಲವನ್ನು ಮಾಡಿಕೊಟ್ಟಾರೆ. ಮತ್ತು ಈಗ ನಮ್ಮ ನೋಟ್ಬುಕ್ ಆಗಿರ್ಬೋದು, ಒಂದು ಬಟ್ಟೆಯನ್ನು ಕೊಡ್ಬೋದು ಹಾಕಲಿಕ್ಕೆ, ತಿನ್ಲಿಕ್ಕೆ ಆಹಾರವನ್ನು ಕೊಡ್ಬೋದು, ಅದೆಷ್ಟು ದಿನ ಆಗ್ತೈತಿ. ಆಗ ವಿದ್ಯಾ ಮಾತ್ರ ಯಾರಿಂದ ನಮ್ಮ ಹೆಣ್ಮಕ್ಳು ಸ್ಟ್ರಾಂಗ್ ಎಂತ ವಾಯ್ಸ್ ಬಂತು ಅಲ್ಲ, ಎರಡು ಮಾತು ಹೇಳ್ತೀನಿ. ಗುರುಗಳಿಗೆ ತಂದೆ ತಾಯಿಗಳಿಗೆ ಬೆಲೆ ಕೊಡ್ರಿ. ನಿಮ್ಗೆಲ್ಲ ಸ್ಕೂಲಿಗೆ ಯಾಕೆ ಕಳಿಸಿ ಗೊತ್ತಾ, ದೇಶದಲ್ಲಿ ಒಂದು ಒಳ್ಳೆ ಪ್ರಜಾಗೆ ಬೆಳೀರಿ, ಮುಂದೆ ಬರ್ರಿ ಅಂತ ನಿಮ್ಮ ತಂದೆ ತಾಯಿಲ್ಲ ಕಷ್ಟಪಟ್ಟು ಸ್ಕೂಲಿಗೆ ಕಳಿಸ್ಯಾರೆ. ನಿಮ್ಗೆ ಯಾರು ಕೆಲಸಕ್ಕೆ ಮಾಡೋಕ್ಕಾಗಿಲ್ಲ, ಗದ್ದಲ್ಲಿ ಕೆಲಸ ಮಾಡಿ ಜಮೀನಲ್ಲಿ ಕೆಲಸ ಮಾಡೋಕ್ಕಾಗಿಲ್ಲ. ನನ್ನ ಮಕ್ಕಳು ದೊಡ್ಡ ಒಂದು ಓದಿ ಚೆನ್ನಾಗಿ ಓದಿ ಒಂದು ಒಳ್ಳೆ ಆಫೀಸರ್ ಆಗಲಿ, ಇನ್ನೊಂದಿನ ಅವ್ರು ಆಸರ್ ನಿಮ್ಮ ತಂದೆ ತಾಯಿಗಳು. ಅವರ ಮಾತನ್ನ ಯಾರೂ ಸುಳ್ಳು ಮಾಡಬೇಡಿ ದಯವಿಟ್ಟು. ಮಕ್ಕಳ ಚೆನ್ನಾಗಿ ಓದಿ ಚೆನ್ನಾಗಿ ಒಳ್ಳೆ ಒಂದು ಪೊಸಿಷನ್ ಬನ್ನಿ, ಕೆಲಸಕ್ಕೆ ಸೇರ್ಕೊಳ್ರಿ. ಅವಾಗ ನಿಮ್ಮ ತಂದೆ ತಾಯಿಗೆ ಹೆಲ್ಪ್ ಮಾಡೋಕ್ಕಾಗತ್ತೆ. ನೀವು ತಂದೆ ತಾಯಿ ಹೆಲ್ಪ್ ಮಾಡೋದಲ್ಲ, ನಮ್ಮ ಭಾರತ ದೇಶದ ಪ್ರಜಾಕ್ತರ, ಒಳ್ಳೆ ಪ್ರಜಾಕ್ತರ. ಇಲ್ಲಿ ನನಗೆ ಇನ್ನೊಂದು ವಿಚಾರ ಐತೆ, ಸ್ನೇಹಿತರು ಹೆಂಗಿರ್ಬೇಕು ಹೊಡೆದ ಬರುತ್ತೆ ಸ್ನೇಹಿತರು. ಈಗ ನೋಡ್ತೀನಿ ಸ್ನೇಹಿತರಿಗೆ ಗೊತ್ತಾ, ಎಲ್ ಕೆ ಎಲ್ಲಿಂದ ಸ್ನೇಹಿತರು ನನಗೆ ನನಗೆ ಯಾರೋ ಸಫೀದ ಸ್ನೇಹಿತ, 40 ವರ್ಷದ ಹಳೆ ಸ್ನೇಹಿತ, 40 ವರ್ಷ ಆಯ್ತು ನಾನು ಒಂದು ಸ್ನೇಹಿತ ಮಾಡಿ ಆಯ್ತಾ. ಅದನ್ನ ಮಕ್ಕಳು ಎಲ್ಲರೂ ಉಳಿಸ್ಕೊಳ್ಬೇಕು. ಫಸ್ಟ್ ಏನು ಗೊತ್ತಾ, ತಂದೆ ತಾಯಿ ಫಸ್ಟು, ಗುರುಗಳು ಫಸ್ಟು, ದೇಶ ಫಸ್ಟು. ದೇಶಕ್ಕೋಸ್ಕರ ಏನು ಮಾಡ್ತೀರಾ ಅದು ಇಂಪಾರ್ಟೆಂಟು ಆಯ್ತಾ, ತುಂಬ ಇಂಪಾರ್ಟೆಂಟು. ನೀವೆಲ್ಲ ನಮ್ಮ ಭಾರತ ದೇಶ ಅಂತ ದೇಶ ಎಲ್ಲೂ ಸಿಗಲ್ಲ. ಅವರೆಲ್ಲ ಬೆಳೆಸಿದ್ದಕ್ಕೆ ನಾವೆಲ್ಲ ಇಷ್ಟು ನೋಡಿ ಪ್ರಜಾ ಬೆಳೀತಾ ಇದ್ವಿ. ದೇಶದಿಂದ ನಮ್ಮ ಅಪ್ಪ ಅಮ್ಮಿದ್ರು, ಅದರಿಂದ ನಿಮ್ಮ ಸ್ಕೂಲ್ ಮೇಸ್ಟ್ರುಗಳು ಪ್ರಿನ್ಸಿಪಲ್ ಸರ್ ಇದ್ದರು. ದೇಶಕ್ಕೆ ಎಲ್ಲರೂ ಅಷ್ಟೇ, ನಿಮ್ಮದೇ ಒಂದು 10 ರೂಪಾಯಿ ಕಾಣಿಕಲ್ಲ, ದುಡ್ಡು ಲೆಕ್ಕದಲ್ಲಿ ಹೇಳಲ್ಲ, ನಿಮ್ಮ ಕಾಣಿ ಕೊಡ್ಬೇಕು ನೀವು ಮಕ್ಕಳ ಕಡೆಗೆ. ಈಗ ಪ್ರಿನ್ಸಿಪಲ್ ಸರ್ ಮಾಸ್ಟ್ರುಗಳು ಹೆಂಗಿದ್ರೆ ನಮ್ಮ ಪಡಿಸೋರಿಗೆ ನಿಮಗೆಲ್ಲ ವಿದ್ಯೆ ಹೇಳ್ಕೊಡ್ತಾರೆ. ಯಾಕೆ ಹೇಳ್ಕೊತಾರೆ, ನಮ್ಮ ದೇಶ ಪ್ರಜಾ ದೇಶಕ್ಕೆ ನೀವೇನು ಮಾಡ್ತೀರಾ, ದೇಶ ನಾವಿದ್ದೀವಿ ಅಲ್ವಾ, ನಾವು ದೇಶಕ್ಕೆ ಏನು ಮಾಡಿದ್ವಿ, ನಾವು ದೇಶಕ್ಕೆ ಏನು ಮಾಡೋಕ್ಕಾಗತ್ತೆ ಅದನ್ನು ಮಾಡಬೇಕು. ಒಳ್ಳೆ ಬುದ್ಧಿ ಕಲೀರಿ, ಚೆನ್ನಾಗಿ ಓದ್ರಿ, ತಂದೆ ತಾಯಿಗೆ ಒಳ್ಳೆ ಹೆಸರಿ ಪಾಪ, ಅವರೆಲ್ಲ ಕಷ್ಟಪಟ್ಟು ಮಕ್ಕಳಿಗೆಲ್ಲ ಸ್ಕೂಲಿಗೆ ಕಳಿಸಿರ್ತಾರೆ. ಇಷ್ಟು ಚೆನ್ನಾಗಿ ನೋಡಿ ಇವರಮ್ಮ ಎಷ್ಟು ಚೆನ್ನಾಗಿ ಯೂನಿಫಾರ್ಮ್ಗೆ ಐರನ್ ಮಾಡಿ ಕಳಿಸಿದ್ದಾರೆ ಅಲ್ಲ ತಾಯಿ, ನೋಡೋ ಇವ್ರಿಗೆ ನಿನಗೆ. ಅದಕ್ಕೋಸ್ಕರ ದೇಶ ಫಸ್ಟು, ಫಸ್ಟು ದೇಶ, ಭಾರತ ದೇಶ ನಮ್ಮದು, ನಮ್ಮದೇ ದೇಶ. ನೀವೆಲ್ಲ ದೇಶಕ್ಕೋಸ್ಕರ ಹೋರಾಟ ಮಾಡ್ತೀರಲ್ಲ, ಇದಕ್ಕೆಲ್ಲ ಹಿಂದೆ ಯಾರು ಸಪೋರ್ಟ್ ಮಾಡ್ತೀರ, ನಿಮ್ಮ ತಂದೆ ತಾಯಿ, ನಿಮ್ಮ ಮಾಸ್ಟ್ರುಗಳು ಗುರುಗಳು ಎಲ್ಲ ಮಾಡ್ತಾರೆ, ಎಲ್ಲ ಹೇಳ್ಕೊಡ್ತಾರೆ. ಒಳ್ಳೆ ದೇಶ ಚೆನ್ನಾಗಿ ಬೆಳಿಬೇಕಂದ್ರೆ ನೀವೆಲ್ಲ ಚೆನ್ನಾಗಿ ಓದಬೇಕು ಆಯ್ತಾ, ಚೆನ್ನಾಗಿ ಆಟ ಆಡಬೇಕು, ಬರೀ ಓದೋದು ಮುಖ್ಯ ಅಲ್ಲ, ಆಟ ಇದ್ರೆ ಚಂದ ಅಲ್ಲ. ಆಟ ಪಾಠ ಎರಡು ಒಟ್ಟಿಗೆ ಇದ್ರೆ ನಿಮ್ಮ ಲೈಫ್ ಚೆನ್ನಾಗಿರ್ತದೆ, ಆರೋಗ್ಯ ಚೆನ್ನಾಗಿರ್ತದೆ ಮಕ್ಕಳ. ಸರ್ ದೇವ್ರೆ ಒಳ್ಳೆ ಮಾಡಲಿ. ಎರಡು ಮಾತು ಹೇಳಿ, ಎರಡು ದಿನದ ಹಿಂದೆ ನಮ್ಮ ರಾಮದುರ್ಗದ ವಿಶ್ವವಾಣಿ ಪತ್ರಿಕೆಯ ವರದಿಗಾರರಾದ ಶಿವರೆಡ್ಡಿ ಜಿಗಾಪುರ್ ಅವರು ನನಗೂ ಹಾಗೂ ಅಕಾಟಿ ಸರ್ ಅವರಿಗೆ ಸಂಪರ್ಕ ಮಾಡಿ ಬೆಂಗಳೂರಿನಿಂದ ಒಂದಷ್ಟು ನೆರೆ ಸಂತ್ರಸ್ತರಿಗೆ ಮಕ್ಕಳಿಗೆ ಬ್ಯಾಗ್ಗಳನ್ನು ವಿತರಣೆ ಮಾಡ್ತಾ ಇದ್ದಾರೆ. ನಿಮ್ಮ ಶಾಲೆಯ ಎಷ್ಟು ಜನ ವಿದ್ಯಾರ್ಥಿಗಳು ಆ ಸಂತ್ರಸ್ತರಿದ್ದಾರೆ ಅವ್ರ ಸಂಖ್ಯೆ ಕೊಡಿ ಅಂತ ಹೇಳಿದಾಗ ಆಯಿತು ಅಂತ ಸಂಖ್ಯೆ ಕೊಟ್ಟಿದ್ದೀವಿ. ಅದರ ಪ್ರಕಾರ ಈಗ ಅಶೋಕ್ ಗೌಡ ಅವರು ಹಾಗೂ ಅವರ ಎಲ್ಲ ತಂಡದವರು ಸುಮಾರು 500 ಕಿಲೋಮೀಟರ್ಗಳ ಆಚೆಯಿಂದ ನಮ್ಮ ಸಂಸ್ಥೆಗೆ ಬಂದು ಸರ್ಕಾರಿ ಶಾಲೆ ಅಂತಹ ಶಾಲೆಯ ಆರ್ಥಿಕವಾಗಿ ತುಂಬ ಹಿಂದುಳಿದಂತಹ ಮನೆತನಗಳಿಂದ ಬಂದ ಮಕ್ಕಳಿಗೆ ಅಂತ ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಮೊಟ್ಟ ಮೊದಲನೇದಾಗಿ ನನ್ನ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಹಾಗೂ ನನ್ನ ಸಂಸ್ಥೆಯ ಸಹೋದ್ಯೋಗಿಗಳ ಪರವಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು.
ಅಂದ್ರೆ ಒಂದು ಬ್ಯಾಗ್ ಈಗಾಗಲೇ ನೀವು ನೋಡಿದ್ರಿ, ಸಾಂಕೇತಿಕವಾಗಿ ಕೊಟ್ಟಿದ್ದೀವಿ. ಆ ಬ್ಯಾಗ್ನಲ್ಲಿ ಒಂದು ಬ್ಯಾಗ್ ಇದೆ, 300 ರೂಪಾಯಿದು ಒಂದು ವಾಟರ್ ಬಾಟ್ಲ್ ಇದೆ, 9 ನೋಟ್ಬುಕ್ಗಳಿವೆ, ಒಂದು ಜಾಮೆಟ್ರಿ ಬಾಕ್ಸ್ ಇದೆ, ಹಾಗೆ ಒಂದು ಪೆನ್ಸಿಲ್ದು ಒಂದು ಬಾಕ್ಸ್ ಇದೆ, ಪೆನ್ನಿನ ಒಂದು ಪಾಕೆಟ್ ಇದೆ, ಒಂದು ರಬ್ಬರ್ ಹಾಗೂ ಒಂದು ಏನದು ಸ್ಟಾಪ್ನರ್ ಇದೆ. ಇಷ್ಟು ವಸ್ತುಗಳನ್ನು ಸುಮಾರು ನಾವು ಆಗಲೇ ಗವರ್ನರ್ ಸರ್ ಹಾಗೂ ನಾನು ಅದನ್ನು ಕುತ್ಕೊಂಡು ಲೆಕ್ಕ ಹಾಕಿದ್ದೀವಿ ಎಷ್ಟು ಆಗ್ಬೋದಿದು ಅಂತ. 1,000ಕ್ಕಿಂತಲೂ ಹೆಚ್ಚಿನ ಮೌಲ್ಯಗಳ ಒಂದು ಕಿಟ್ ಇದೆ ಅಂತ. ಒಟ್ಟು ಹೊಳೆಸುರ ಪ್ರೈಮ್ ಕ್ಲಬ್ ಕ್ರಿಕೆಟ್ ಕ್ಲಬ್ಬಿಂದ ಬಂದಿದ್ದೀವಿ ನಾವೆಲ್ಲ, ಅಲ್ಲಿ ಕೆಲಸದಲ್ಲಿದ್ದೀವಿ, ಕೆಲಸ ಮಾಡ್ತಾ ದುಡಿತಾ ಇದ್ದೀವಿ. ಈ ಮಕ್ಕಳದು ಪರಿಸ್ಥಿತಿ ನೋಡಿ ತುಂಬ ಕಷ್ಟ ಆಯ್ತು ನೋಡಿ. ಶಾಲೆ ಬುಕ್ ತೆಗೆದ ಬುಕ್ ಪೇಜ್ ತೆಗಿತಾರೆ ಅಂದ್ಕೊಂಡ್ಬಿಟ್ಟಿದೆ, ಅದು ಒಂದಿನ ಒಂದಕ್ಕೆ ಅದು ಅರ್ಥ ಆಗ್ತಲ್ಲ ಮಕ್ಕಳು ಒಂದಕ್ಕೆ. ಅದನ್ನು ನೋಡಿ ತುಂಬ ಕಷ್ಟ, ಅದು ಸರ್ಕಾರ ಮಾಡಲಿ ಬಿಡಲಿ, ದೇಶದ ಕೆಲಸ ನಾವು ಮಾಡೋಕ್ಕಲ್ಲ. ಅದಕ್ಕೋಸ್ಕರ ನಮ್ಮಂಥ ಒಳ್ಳೆ ಸ್ನೇಹಿತರನ್ನ ಸೇವೆ ಮಾಡ್ರು, ಚೆನ್ನಾಗಿ ಸಿಕ್ಕರು ಪಾಪ. 5,000 10,000 20,000 2,000 ಎಲ್ಲ ಅವ್ರ ಕೈಲಿ ಹಾಕ್ಬಿಟ್ರು ಪಾಪ. ಯಾರಿಗೆ? ನಮ್ಮ ಭವ್ಯ ಭಾರತದ ಪ್ರಜೆಗಳಿಗೆ. ಅದನ್ನು ಅವ್ರಿಗೆ ತಲುಪಿಸೋಕ್ಕೋಸ್ಕರ ನಮ್ಮದು ಸಹಾಯ ಇಲ್ಲ, ಅದು ನಮ್ಮದು ಸಪೋರ್ಟ್ ಅವ್ರಿಗೆ. ನಾವು ಹಿಂದಿನಿಂದ ಅವ್ರು ಹೋಗ್ಬೇಕು, ಯಾಕಂದ್ರೆ ನೆಕ್ಸ್ಟ್ ಅವರೇ ನಮ್ಮ ದೇಶದ ಪ್ರಜೆಗಳಾಗಿ ಒಳ್ಳೆ ಹುಡುಗರ ಮಕ್ಕಳುಗಳು. ಅಟ್ಲೀಸ್ಟ್ ಆ ಮಕ್ಕಳುಗಳು ನಾವು ಮಾಡಿದ ನೆಕ್ಸ್ಟು ಅವರು ಚೆನ್ನಾಗಿದ್ದಾಗ ಇನ್ನೊಂದಷ್ಟು ಮಕ್ಕಳು ಮಾಡಿಬಿಡ್ರೆ ಅಷ್ಟೇ ಸಂತೋಷ. ಅದಕ್ಕೋಸ್ಕರ ನಮಗೆ ಒಂದು ಇನ್ಸ್ಪಿರೇಷನ್ ಕ್ರಿಯೇಟ್ ಮಾಡೋದಂತ ಮಾಡೋ ಅಷ್ಟೇ, ಇನ್ನೇನಿಲ್ಲ. ನಮ್ಮ ಭಾರತ ದೇಶದ ಯಾರು ಬಡವರಲ್ಲ ಇಲ್ಲಿ ರಾಮದುರ್ಗ ಯಾರು ಬಡವರಲ್ಲ. ಆದರೂ ಕೂಡ ಕೈ ಎತ್ತಿ ಸಪೋರ್ಟ್ ಮಾಡಿರಿ, ನಮ್ಮ ದೇಶಕ್ಕೆ ಹೆಸರು ಬರ್ತದೆ. ದಯವಿಟ್ಟು ಯಾರೋ ಸೋಮಾರಿಗಳ ಕೊಡ್ಬಿಡಿ ಅಷ್ಟೇ, ಒಬ್ಬನಿಗೆ ಬಿದ್ದವ್ರಿಗೆ ಒಂದು ಬೆರಳು ಕೊಟ್ರೆ ಅವ್ನ ಮೇಲೆ ಕೇಳ್ತೇನೆ, ಸಿಂಪಲ್. ಅಷ್ಟೇ ಕೆಲಸ ಮಾಡ್ಕೊಂಡಿದ್ದು ನಮಗೇನಿಲ್ಲ. ಧನ್ಯವಾದಗಳು. ಎಷ್ಟು ಬ್ಯಾಗ್ ನೋಡಿ ಸರ್? ಏನು ಸರ್ ಬ್ಯಾಗ್ ಎಷ್ಟು ಕೊಟ್ಟಿದ್ರಿ? ಬ್ಯಾಗು ಕೂಡಲ ಗ್ರಾಮಕ್ಕೆ 140 ಕೊಟ್ಟಿದ್ವಿ, ಇಲ್ಲಿಗೆ 180 ಮಕ್ಕಳಿಗೆ ಬ್ಯಾಗ್ ಕೊಟ್ಟಿದ್ವಿ, 182. ಒಂದು ಬ್ಯಾಗು, 8 ನೋಟ್ಬುಕ್ಕು, ಒಂದು ವಾಟರ್ ಬಾಟಲ್, ಮತ್ತು ಒಂದು ಜಮಟ್ರಿ ಬಾಕ್ಸ್, ಮತ್ತು ಪೆನ್ಸು, ಮತ್ತು ಪೆನ್ಸಿಲ್. ಅವ್ರು ಯಾಕೆ ಅಂದರೆ ಮಕ್ಕಳುಗಳು ಓದಿ ಚೆನ್ನಾಗಿ ಅಂತ. ಇಲ್ಲಿ ಓದ್ತಾರೋ ಮಕ್ಕಳುಗಳ ನೋಡ್ತೀವಲ್ಲ, ಎಲ್ಲ ಬಡವ್ರ ಮಕ್ಕಳುಗಳು, ಸರ್ಕಾರ ಮಕ್ಕಳೆಲ್ಲ ಪ್ರೈವೇಟ್ ಸ್ಕೂಲ್ ಸೇರಿಸ್ತಾರೆ. ಇದು ಗೌರ್ಮೆಂಟ್ ಶಾಲೆ ನಾವು ಓದಿದ್ದು, ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಒಳ ನಾವು ಓದಿದ್ದಲ್ಲೇ, ಕಾಲೇಜ್ ಓದಿದ್ದಲ್ಲೇ, ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ದು, ಗೌರ್ಮೆಂಟ್ ಸ್ಕೂಲಲ್ಲಿ. ಎಂಥದ್ದು ಸ್ನೇಹಿತರು ಸಿಕ್ಕರು ಅಂದರೆ ಒಳ್ಳೊಳ್ಳೆ ಸ್ನೇಹಿತರು ಸಿಕ್ಕರು. ಇವನು ನಾನು LKG ಸರ್, LKG ಸ್ನೇಹಿತ ಸರ್, 40 ವರ್ಷ ನಮಗೆ ಸ್ನೇಹಿತ ಫ್ರೆಂಡ್ಶಿಪ್ ಸರ್. ಹಾಗಾಗಿ ಸರ್ಕಾರಿ ಸ್ಕೂಲಲ್ಲಿ ಓದೋದು ಅಷ್ಟೊಂದು ಇದಲ್ಲ, ತಪ್ಪಲ್ಲ. ಅಲ್ಲಿ ಗೌರವ ಕೊಡೋಂಥ ಗುರುಗಳು ಇರ್ತಾರಲ್ಲ, ಫ್ಯಾಂಟಾಸ್ಟಿಕ್ ಆ್ಯಕ್ಚುಲಿ. ನಾವೆಲ್ಲ ಸರ್ 8th 9th 10th NCC ನ್ಯಾಷನಲ್ ಕ್ಯಾಡೆಟ್ ಕಾರ್ಪ್ ಅಂತೇಳಿ ನಮ್ಮ NCC ಅಂತಿರ್ತವೆ. ದೇಶದಲ್ಲಿ ಮಿಲಿಟ್ರಿ ಸೋತಾಗ ಪಬ್ಲಿಕ್ಕಿಗೆ ಪ್ರಾಬ್ಲಮ್ ಆಗುತ್ತಲ್ಲ, ಅದಕ್ಕೆ ಹೆಲ್ಪ್ ಮಾಡೋಕ್ಕೋಸ್ಕರ NCC ಅಂತಿರ್ತದೆ. ಅದು NCC ಕ್ಯಾಡೆಟ್, ನಾನಾಗಲಿ ಇವರು ಎಲ್ಲ NCC ಕ್ಯಾಡೆಟ್ ಇದ್ದವು. ಏನು ಸರ್? ನಮ್ಮ ಸರ್ ಇದ್ರು HNS ಅಂತೇಳಿ, ಬೆಳಗ್ಗೆ 5 ಗಂಟೆಗೆ ಹೇಳೋರು, ಶೂ ಪಾಲಿಶ್ ಹೆಂಗಿರ್ಬೇಕು ಅಂತಂದ್ರು, ಮುಖ ಕಾಣಬೇಕು ಅಂತ. ಹೊಡಿತಾರೆ ಪಾಲಿಶ್, ಬೆಳಗ್ಗೆ ಎದ್ದು 5 ಗಂಟೆ ಪಾಲಿಶ್ ಬಿಡು. ಅವ್ರು ಹೇಳ್ಕೊಂಡಿದ್ದು ಒಂದೊಂದು ಮಾತುಗಳು ಇವತ್ತು ನಮಗೆ ನಿಜ, ನಮ್ಮ ಲೈಫ್ನ ಒಂದು ಅರ್ಥ ಪೂರ್ಣವಾಗಿ ಕಂಪ್ಲೀಟ್ ಮಾಡ್ತಾರೆ. ಈಗ ನಾವು ದೇಶಕ್ಕೆ ಇವತ್ತು ಅಷ್ಟೇ ಸರ್, ದೇಶಕ್ಕೆ ಏನು ನೋಡಿ, ಅವ್ರು ಹೇಳಿದ ಪ್ರೇರಣೆ ಇವತ್ತು ಮಾಡ್ತೇವೆ ಅಷ್ಟೇ, ಅಷ್ಟೇನಿಲ್ಲ. ದೇಶದ ಬಗ್ಗೆ ಒಂದು ಇದ್ರ ಬಗ್ಗೆ ನಾವು ಅಷ್ಟೇ ಸರ್, ಎಲ್ಲರೂ ಶಿಕ್ಷಕರಾಗಲಿ ನಮ್ಮ ತಂದೆಗಳಷ್ಟೇ, ದೇಶದ ಬಗ್ಗೆ ಮಕ್ಕಳಿಗೆ ಮಿನಿಮಮ್ 50% ಗ್ಯಾರಂಟಿ ಇರ್ಬೇಕು. ನಮ್ಮ ದೇಶಕ್ಕೆ ಅವ್ನು ಹೋರಾಡ್ತಾರೆ ಅಂತ. ಪಂಜಾಬಲ್ಲಿ 5th ಸಿಪಾಯಿಗಳು ಓದೋದು, ಅದು ಬಿಟ್ಟರೆ ನಮ್ಮ ಕೊಡದಲ್ಲಿ 5th ಸಿಪಾಯಿಗಳು, ಅದು ಬಿಟ್ಟರೆ ಬೆಳಗಾವಿ ಯಾರು ಸರ್? ನಮ್ಮ ಗಂಡು ಮಕ್ಕಳು, ನಮ್ಮ ಗಂಡು ಮಕ್ಕಳು ನಮ್ಮ ದೇಶ ಉಳಿಸ್ಕರಂತ ಮಕ್ಕಳು ಕೊಡ್ಬೇಕಂದ್ರೆ ಅವ್ರಿಗೆಲ್ಲ ಒಳ್ಳೆ ಸಂಬಳ ಇದೆ. ನೀವು ಹೆಂಗೆ ಹೇಳ್ಕೊಡ್ತಾ ಅದ್ರ ಮೇಲೆ ಸರ್, ಸರ್ ಹೆಂಗೆ ಹೇಳ್ತಾ ಅದ್ರ ಮೇಲೆ, ದೇಶಕ್ಕಾಗಿ ದುಡಿರಿ ಮಡಿರಿ ಹಂಗೆ ಮಾಡ್ತಾ ಮಕ್ಕಳು.